ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳೊಂದಿಗೆ ಪುನಃ ಸಂ ಜೋಸೆಫ್ ಪ್ರಾಥಮಿಕ ಶಾಲೆಯ ನಾಲ್ಕನೇ ವರ್ಗದ ಕನ್ನಡ ವಿಷಯಕ್ಕೆ ಸುಸ್ವಾಗತ ಹಿಂದಿನ ಅವಧಿಯಲ್ಲಿ ನೀವು ಪದ್ಯವನ್ನು ರಾಗಬದ್ಧವಾಗಿ ಹಾಡಲು ಕಲಿತಿರುವಿರಿ ನಿಮಗೆಲ್ಲರಿಗೂ ಹಾಡ ಬರ್ತೈತಲ್ಲ ಯಾವ ಪದ್ಯವನ್ನು ಕಲಿತೀರಿ ನೋಡ್ರಿ ಪದ್ಯ ಎಂಟು ಹಣ್ಣು ಕಾಯಿ ಮದುವೆ ಹಣ್ಣುಗಳು ಮತ್ತು ಕಾಯಿಗೆ ಅಂದರೆ ತರಕಾರಿ ಮದುವೆಯಾದಂತಹ ಪದ್ಯವನ್ನು ನೀವೆಲ್ಲರೂ ಹಾಡಲು ಕಲಿತಿರುವಿರಿ ಮುದ್ದು ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಹಣ್ಣುಗಳು ಹಾಗೂ ತರಕಾರಿಗಳ ಬಗ್ಗೆ ಗೊತ್ತಿದೆ ನೀವು ಪಾಲಕರ ಜೊತೆ ಅನೇಕ ಸಲ ಮಾರುಕಟ್ಟೆಗೆ ಹೋಗಿರುವಿರಿ ಆ ಮಾರುಕಟ್ಟೆಗೆ ಹೋದಾಗ ಅನೇಕ ರೀತಿಯ ಹಣ್ಣುಗಳನ್ನು ನೀವು ನೋಡ್ತೀರಿ ಯಾವ್ಯಾವ ನೋಡ್ತೀರಿ ಬಾಳೆಹಣ್ಣು ಕಿತ್ತಳೆ ಸೇಬು ದ್ರಾಕ್ಷಿ ಪಪ್ಪಾಯ ಪೇರ ಹಣ್ಣು ನೇರಳ ಕ ಹಣ್ಣು ಮಾವಿನ ಹಣ್ಣು ಇನ್ನೂ ಅನೇಕ ರೀತಿಯ ಹಣ್ಣುಗಳನ್ನು ನೀವು ನೋಡ್ತೀರಿ ಈ ಮಾವಿನ ಹಣ್ಣನ್ನು ಈ ಮಾವಿನ ಹಣ್ಣು ಏನೈತಲ್ಲ ಇದು ಬೇಸಿಗೆ ಕಾಲದಲ್ಲಿ ಬೆಳಿತೈತಿ ಈ ಹಣ್ಣನ್ನು ನಾವು ಹಣ್ಣುಗಳ ರಾಜ ತಂದು ಕರೀತಾರೆ ಇನ್ನು ತರಕಾರಿಗಳನ್ನು ನೋಡುವುದಾದರೆ ತರಕಾರಿ ವೆಜಿಟೇಬಲ್ಸ್ ಗೊತ್ತಲ್ಲ ನಿಮ್ಗೆ ಯಾವ್ಯಾವ ಗೊತ್ತದ ನೋಡ್ರಿ ಪಡವಲಕಾಯಿ ಹೀರೆಕಾಯಿ ಸೋರೆಕಾಯಿ ಸವತೆಕಾಯಿ ಮೆಣಸಿನಕಾಯಿ ಬದನೆಕಾಯಿ ಹಾಗಲಕಾಯಿ ಇನ್ನೂ ಅನೇಕ ತರಕಾರಿಗಳು ಅದಾವೆ ಇವುಗಳ ಬಗ್ಗೆ ನಿಮಗೀಗಾಗಲೇ ಗೊತ್ತೈತಿ ಈ ಹಾಗಲಕಾಯಿ ಏನೈತಲ್ಲ ಇದು ಕಹಿಯಾಗಿರ್ತೈತಿ ಯಾ ಕಹಿಯಾಗಿದ್ದರೂ ಸಹಿತ ಈ ಹಾಗಲಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಈ ಪದ್ಯ ಏನೈತಲ್ಲ ಹಣ್ಣುಕಾಯಿ ಮದುವೆ ಇದು ಒಂದು ಕಲ್ಪನೆಯಾಗಿದೆ ಮತ್ತು ಹಾಗಲಕಾಯಿಗೂ ಮತ್ತು ಮಾವಿನ ಹಣ್ಣಿಗೂ ಮದುವೆಯ ಸಂದರ್ಭವನ್ನು ನಾವು ಈ ಪದ್ಯದಲ್ಲಿ ವರ್ಣಿಸಲಾಗೈತಿ ಹಾಗಲಕಾಯಿ ಮತ್ತು ಮಾವಿನ ಹಣ್ಣಿನ ಮದುವೆಯನ್ನು ಯಾವ ರೀತಿ ಮಾಡಿದರು ಯಾವ್ಯಾವ ತರಕಾರಿಗಳು ಕೂಡಿ ಮಾಡಿದರು ಅನ್ನೋದನ್ನು ಈ ಪದ್ಯದಲ್ಲಿ ಇದರ ವಿವರಣೆಯಲ್ಲಿ ನಾವೀಗ ನೋಡೋಣ ಈ ಪದ್ಯವನ್ನು ನೀವೀಗಾಗಲೇ ಹಾಡಲು ಕಲಿತಿರುವಿರಿ ಇನ್ನೊಮ್ಮೆ ಹೇಳುವೆ ಹಣ್ಣು ಕಾಯಿ ಮದುವೆ ಪದ್ಯದ ಹೆಸರು ಹಣ್ಣು ಕಾಯಿ ಮದುವೆ ಹಾಗಲ ಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು ತುಂಬಾ ತರಕಾರಿ ಹಣ್ಣಿನ್ ಗುಂಪೆ ತುಂಬಿತ್ತು ಬಾಳೆಗೊನ್ನೆ ಬಾಗಿ ನಮಿಸಿ ಸ್ವಾಗತ ಅಂತಿತ್ತು ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾರಿಸಿತ್ತು ಹಾಗಲಕಾಯಿಗು ಮಾವಿನ ಹಣ್ಣು ಮದುವೆ ನಡೆದಿತ್ತು ಛತ್ರದ ತುಂಬಾ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು ಬಾಳೆಗೊನೆ ಬಾಗಿ ನಮಿಸಿ ಸ್ವಾಗತ ಅಂತಿತ್ತು ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾರಿಸಿತ್ತು ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾರ್ಸಿತ್ತು ಹಾಗಲಕಾಯಿ ಕಹಿಯಾಗಿರತಕ್ಕಂಥ ತರಕಾರಿ ಇದು ಈ ಹಾಗಲಕಾಯಿ ಮತ್ತು ಮಾವಿನ ಹಣ್ಣು ಸಿಹಿಯಾಗಿರತಕ್ಕಂಥ ಹಣ್ಣು ಹಣ್ಣುಗಳ ರಾಜ ತಂದುಳ ಇದು ಸಿಹಿ ಸಿಹಿ ಮತ್ತು ಕಹಿ ಹಾಗಲಕಾಯಿ ಮತ್ತು ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು ಮದುವೆ ಅಂದ್ರೆ ನಿಮಗೆ ಗೊತ್ತು ಈ ಎರಡು ಮದುವೆ ಮಾಡ್ಕೊಳಕತ್ತಿದ್ದು ಛತ್ರದ ತುಂಬ ಛತ್ರ ಅಂದರೆ ಸಾರ್ವಜನಿಕವಾಗಿ ಕಾರ್ಯಕ್ರಮ ನಡೀತಕ್ಕಂಥ ಸ್ಥಳ ಮದುವೆ ಎಂಗೇಜ್ಮೆಂಟ್ ಆದ ತಿಳಿನ ಅಂಥವೆಲ್ಲ ನಡೀತಕ್ಕಂಥ ಸ್ಥಳ ಆ ಛತ್ರದ ತುಂಬ ಏನಿದ್ರು ತರಕಾರಿಗಳು ಮತ್ತು ಹಣ್ಣುಗಳ ಗುಂಪು ತುಂಬಿಕೊಂಡಿತ್ತು ಈಗ ಒಂದು ಮದುವೆಗೆ ಹೋಗಿರ್ತೀರಿ ನೆಂಟರು ಎಲ್ಲರೂ ಫ್ರೆಂಡ್ಸು ಎಲ್ಲರೂ ಬಂದಿರ್ತಾರಲ್ಲ ಹಂಗ ಈ ಹಾಗಲಕಾಯಿ ಮತ್ತು ಮಾವಿನ ಹಣ್ಣಿನ ಮದುವೆಗೆ ತರಕಾರಿಗಳ ಗುಂಪು ಮತ್ತು ಹಣ್ಣಿನ ಗುಂಪು ಬಂದಿತ್ತು ಅಲ್ಲಿ ಏನು ಮಾಡ್ತಿತ್ತು ಬಾಳೆ ಗೊನೆ ಬಾಳೆಯ ಗೊನೆ ಏನೈತಲ್ಲ ಬಾಗಿ ನಮಿಸಿ ಬಂದಂಥವ್ರಿಗೆಲ್ಲ ಬಂದಂಥ ತರಕಾರಿಗಳಿಗೆಲ್ಲ ಬಾಗಿ ನಮಿಸಿ ನಮಿಸಿ ಅಂದ್ರೆ ನಮಸ್ಕಾರ ಮಾಡಿ ಸ್ವಾಗತ ಅಂತಿತ್ತು ವೆಲ್ಕಮ್ ಮಾಡ್ತಿತ್ತು ಬಾಳೆಗೊನೆ ಬಂದಂತಹ ತರಕಾರಿ ಮತ್ತು ಹಣ್ಣುಗಳ ಗುಂಪನ್ನ ಸ್ವಾಗತ ಮಾಡ್ತಾ ಇತ್ತು ಇನ್ನು ಡೊಳ್ಳು ಹೊಟ್ಟೆಯ ಕುಂಬಳಕಾಯಿ ಡೊಳ್ಳು ಹೊಟ್ಟೆ ಅಂದ್ರ ಗುಂಡದಾಗಿ ದಪ್ಪವಾಗಿರತಕ್ಕಂಥ ಕಾಯಿ ಕುಂಬಳಕಾಯಿ ಗೊತ್ತಲ್ಲ ದೀಪಾವಳಿ ಒಳಗದ ತರ್ತಿರ್ಲ ಮನೆ ಶಾಂತಿಯದಿದ್ದಾಗ ಒಡದ್ ಒಳಗೆ ಹೋಗ್ತಾರಲ್ಲ ಆ ಕುಂಬಳಕಾಯಿ ಏನು ಮಾಡ್ತಾ ಇತ್ತು ಅದು ಡೋಲು ಬಾರಿಸ್ತಾ ಇತ್ತು ಡೋಲು ಗೊತ್ತಲ್ಲ ಜಾತ್ರೆ ಒಳಗೆ ಹಬ್ಬನ್ಯಾಗ ನಮ್ಮೂರ ಜಾತ್ರೆ ಒಳಗ ಆ ಕಡೆ ಈ ಕಡೆ ಸೊಂಟ ಕಟ್ಕೊಂಡು ಬಾರಿಸ್ತಾರಲ್ಲ ಅದು ಡೋಲ ಆ ಡೋಲನ್ನು ಬಾರಿಸ್ತಾ ಇತ್ತು ಕುಂಬಳಕಾಯಿ ಈ ಹಾಗಲಕಾಯಿ ಮತ್ತು ಮಾವಿನ ಹಣ್ಣಿನ ಮದುವೆ ನಡೆದಿತ್ತು ಎಲ್ಲ ತರಕಾರಿಗಳು ಮತ್ತು ಹಣ್ಣುಗಳ ಗುಂಪು ತುಂಬಿಕೊಂಡಿತ್ತು ಇನ್ನು ಬಾಳೆಗೊನಿ ನಮಿಸಿ ಬಂದವ್ರಿಗೆಲ್ಲ ನಮಸ್ಕಾರ ಮಾಡಿ ಸ್ವಾಗತ ಅಂತಿತ್ತು ಈ ಕುಂಬಳಕಾಯಿ ಡೋಲನ್ನ ಬಾರಿಸ್ತಾ ಇತ್ತು ಇದು ಗೊತ್ತಾಯ್ತಲ್ಲ ಇನ್ನು ಮುಂದಿನ ಪದ್ಯ ನೋಡ್ರಿ ಸೋರೆಕಾಯಿ ಸೊಗಸಾಗಿ ವಾಲಗಊತಿತ್ತು ತೆಂಗಿನಕಾಯಿ ಹೋಳುಗಳೆರಡು ತಾಳ ಹಾಕ್ತಿ ೂ ಪಿಳ್ಳೆ ಜುಟ್ಟಿನ ಬದನೆ ಕಾಯಿ ಮಂತ್ರ ಹೇಳ್ತಿತ್ತು ಕೆಂಪು ಮೂತಿ ಮೆಣಸಿನ ಕಾಯಿ ಹೋಮ ಮಾಡ್ತಿತ್ತು ಗಂಡು ಹೆಣ್ಣು ಹೊಗೆ ತಾಳದೆ ಕಣ್ಣೀರಾಗ್ತಿತ್ತು ಹೀ ಕೈ ಅದನ್ನು ನೋಡಿ ನಕ್ಕುನಲಿತಿತ್ತು ಸೋರೆ ಕಾಯಿ ಸೊಗಸ ಹೀರೆಕಾಯಿ ಅದನ್ನು ನೋಡಿ ನಕ್ಕುನಲಿತಿತ್ತು ಹೀರೇಕಾಯಿ ಅದನ್ನು ನೋಡಿ ನಕ್ಕುನಲಿತಿತ್ತು ಕುಂಬಳಕಾಯಿ ಡೋಲನ್ನು ಬಾರಿಸಿದ್ರೆ ಇಲ್ಲಿ ಸೋರೆಕಾಯಿ ಮಾಡ್ತಿತ್ತು ಸೊಗಸಾಗಿ ಸೊಗಸಾಗಿ ಅಂದ್ರೆ ಸುಂದರವಾಗಿ ವಾಲಗವನ್ನು ಊದ್ತಾ ಇತ್ತು ವಾಲಗ ಅಂದ್ರೆ ಉದ್ದನೆಯ ಪೀಪಿ ಇನ್ನು ತೆಂಗಿನಕಾಯಿ ಎರಡು ಹೋಳು ಇರ್ತಾವಲ್ಲ ದೇವಸ್ಥಾನದಾಗ ಹೊಡೆದಿರ್ತಾರೆ ನೋಡ್ರಲ್ಲ ಆ ಎರಡೂ ಹೋಳುಗಳು ಚಳ್ಳಮ್ಮ ತಾಳ ತಾಳ ಹಾಕ್ತಿತ್ತು ಎರಡೂ ಸಹಿತ ಈ ತೆಂಗಿನಕಾಯಿ ಏನು ಮಾಡ್ತಿತ್ತು ಎರಡು ಹೋಳುಗಳನ್ನು ತಗೊಂಡು ತಾಳವನ್ನು ಹಾಕ್ತಾಯಿತ್ತು ಇನ್ನು ಪಿಳ್ಳೆ ಜುಟ್ಟಿನ ಬದನೆಕಾಯಿ ಬದನೆಕಾಯಿಯನ್ನು ನೋಡ್ರಲ್ಲ ಮ್ಯಾಗೇನು ತುಂಬಿರ್ತೈತಲ್ಲ ಅದು ಪಿಳ್ಳೆ ಜುಟ್ಟು ಈ ಬದನೆಕಾಯಿ ಏನು ಮಾಡ್ತಿತ್ತು ಮಂತ್ರವನ್ನು ಹೇಳ್ತಾ ಇತ್ತು ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇರತಕ್ಕಂಥ ಮಂತ್ರವನ್ನು ಈ ಬದನೆಕಾಯಿ ಹೇಳ್ತಾ ಇತ್ತು ಇನ್ನು ಮೆಣಸಿನಕಾಯಿ ಕೆಂಪು ಮುಖದ ಮೆಣಸಿನಕಾಯಿ ಹೋಮವನ್ನು ಮಾಡ್ತಾ ಇತ್ತು ಹೋಮ ಅಂದ್ರೆ ಬೆಂಕಿಯದ ಹಾಕಿ ಬೆಂಕಿ ಹಾಕಿ ಶ್ರೀಗಂಧದ ಕಟ್ಟಿಗೆಯನ್ನು ಹಚ್ಚಿ ಮಾಡ್ತಾರಲ್ಲ ಅದು ಮದುವೆಯ ಸಂದರ್ಭದಲ್ಲಿ ಮಾಡ್ತಾರ ಇನ್ನು ಮನಿ ಶಾಂತಿ ಒಳಗೆ ಹೋಮ ಅದು ಹಚ್ಚಿರ್ತಾರಲ್ಲ ಆ ರೀತಿ ಹೋಮ ಮಾಡ್ತಾ ಇತ್ತು ಮೆಣಸಿನಕಾಯಿ ಹೋಮ ಮಾಡ್ತಾ ಇತ್ತು ಈ ಹೋಮದ ಹೊಗೆಯನ್ನು ತಾಳಲಾರದೆ ಗಂಡು ಹೆಣ್ಣು ಗಂಡು ಮತ್ತು ಮಾವಿನ ಹಣ್ಣು ಮತ್ತು ಹಾಗಲಕಾಯಿ ಹೊಗೆಯನ್ನು ತಾಳಲಾರದೆ ಕಣ್ಣೀರ ಹಾಕ್ತಾ ಇದ್ದು ಈ ಹೋಮದ ಹೊಗೆಯನ್ನು ತಾಳಲಾರದೆ ಗಂಡು ಹೆಣ್ಣು ಎರಡು ಕಣ್ಣೀರು ಹಾಕ್ತಾ ಇತ್ತು ಕಣ್ಣಲ್ಲಿ ನೀರು ಬರ್ತಾಯಿತ್ತು ಇದನ್ನು ನೋಡಿದಂಥ ಹೀರೆಕಾಯಿ ಏನು ಮಾಡ್ತಾ ಇತ್ತು ನಕ್ಕು ನಲಿತಾ ಇತ್ತು ಅದು ನಗತಾ ನೋಡ್ಕೊತ ಈಗ ಗಂಡು ಹೆಣ್ಣನ್ನು ನೋಡ್ಕೋತ ಹೀರೆಕಾಯಿ ನಿಂತಿತ್ತು ಪದ್ಯ ಅರ್ತಾ ಸೋರೆಕಾಯಿ ವಾಲಗವನ್ನು ಊದ್ತಾ ಇತ್ತು ತೆಂಗಿನಕಾಯಿ ತಾಳ ಹಾಕ್ತಾ ಇತ್ತು ಬದನೆಕಾಯಿ ಮಂತ್ರ ಹೇಳ್ತಾ ಇತ್ತು ಮೆಣಸಿನಕಾಯಿ ಏನು ಮಾಡ್ತಾ ಇತ್ತು ಹೋಮ ಮಾಡ್ತಿತ್ತು ಈ ಹೋಮದ ಹೊಗೆಯನ್ನು ತಾಳಲಾರದೆ ಈ ಮಾವಿನ ಹಣ್ಣು ಮತ್ತು ಹಾಗಲಕಾಯಿ ಗಂಡು ಮತ್ತು ಹೆಣ್ಣು ಕಣ್ಣೀರು ಹಾಕ್ತಾ ಕುಳಿತಿದ್ದು ಇದನ್ನು ನೋಡಿ ಹೀರೆಕಾಯಿ ಏನು ಮಾಡ್ತಾ ಇತ್ತು ನಕ್ಕು ನಲಿತಾ ಇತ್ತು ಸಂತೋಷ ಪಡ್ತಾ ಇತ್ತು ಅರ್ಥ ಆಯ್ತಲ್ಲ ಬಾಳೆ ಬಾಳೇಕಾಯಿ ಬಾಗಿ ಬಾಗಿ ಎಲೆಯ ಹಾಕ್ತಿತ್ತು ಹುರುಳಿ ಕಾಯಿ ಊಟ ಕೇಳಿ ಅಂತ ಕೂಗ್ತಿತ್ತು ಸೌತೆ ಲೋಟಕ್ಕೆಲ್ಲ Needle high ಕಾಯಿ ಲೋಟಕ್ಕೆಲ್ಲ ನೀರು ಹಾಕ್ತಿತ್ತು ಆಲೂಗಡ್ಡೆ ಎಲೆಯ ತುಂಬ ಊಟ ಬಡಸ್ತಿತ್ತು ಆಲೂಗಡ್ಡೆ ಎಲೆಯ ತುಂಬ ಊಟ ಬಡಸ್ತಿತ್ತು ಕೇಳಿದ್ರಲ್ಲ ಮಕ್ಕಳೇ ಬಾಳೆಯ ಗೊನೆ ಬಾಳೆಯ ಗೊನೆ ಬಂದವರಿಗೆಲ್ಲ ನಮಸ್ಕಾರ ಮಾಡಿ ಸ್ವಾಗತ ಅಂತಿದ್ರೆ ಇಲ್ಲಿ ಬಾಳೆಯ ಕಾಯಿ ಏನು ಮಾಡ್ತೈತಿ ಬಾಗಿ ಬಾಗಿ ಊಟಕ್ಕೆ ಎಲೆಯನ್ನು ಹಾಕ್ತಾ ಇತ್ತು ಹುರುಳಿಕಾಯಿ ಊಟ ಕೇಳಿ ಬಂದಂಥ ಆ ಹಣ್ಣುಗಳ ಗುಂಪು ಮತ್ತು ತರಕಾರಿಗಳ ಗುಂಪಿಗೆ ಊಟ ಕೇಳಿ ಅಂತ ಕೂಗ್ತಾ ಇತ್ತು ಎಬ್ಬಿಸಿ ಹೇಳ್ತಾ ಇತ್ತು ಪ್ರತಿಯೊಬ್ಬರು ಊಟ ಮಾಡ್ಕೊಂಡು ಹೋಗ್ರಿ ಅತ್ತೊಂದು ಹುರುಳಿಕಾಯಿ ಹೇಳ್ತಿತ್ತು ಬಾಳೆಕಾಯಿ ಬಾಗಿ ಬಾಗಿ ಎಲೆಯನ್ನು ಹಾಕ್ತಿತ್ತು ಸವತೆಕಾಯಿ ಸವತೆಕಾಯಿ ನೋಡ್ರಿ ಲೋಟಕ್ಕೆಲ್ಲ ಆ ಎಲೆ ಹಾಕಿತ್ತಲ್ಲ ಬಾಳೆಕಾಯಿ ಈ ಸವತೆಕಾಯಿ ಏನು ಮಾಡ್ತಿತ್ತು ಲೋಟ ಅಂದರೆ ಗ್ಲಾಸ್ ಗ್ಲಾಸಿಗೆಲ್ಲ ನೀರನ್ನು ಹಾಕ್ತಾ ಇತ್ತು ಆಲೂಗಡ್ಡೆ ಬಟಾಟಿ ಏನು ಕರಿತೇವಲ್ಲ ಅದು ಏನು ಮಾಡ್ತಾಯಿತ್ತು ಎಲೆಯ ತುಂಬ ಬಾಳೆ ಎಲೆಯನ್ನು ಹಾಕಿ ಊಟಕ್ಕೆ ಬಡಿಸ್ತಾರಲ್ಲ ಅಥವಾ ಊಟದ ತಟ್ಟೆ ಇರ್ತಾವಲ್ಲ ಆ ಎಲೆಯ ತುಂಬ ಊಟವನ್ನು ಬಡಿಸ್ತಾ ಇತ್ತು ಬಡಿಸ್ತಾ ಇತ್ತು ಅದ್ರ ನೀಡ್ತಿತ್ತು ಬಾಳೆಕಾಯಿ ಎಲೆ ಹಾಕ್ತಾ ಇತ್ತು ಹುರುಳಿಕಾಯಿ ಬಂದಂಥ ನೆಂಟರಿಗೆಲ್ಲ ಊಟಕ್ಕೆ ಹೇಳ್ರಿ ಅತ್ತಿ ಎಬ್ಬಿಸ್ತಾ ಇತ್ತು ಸೌತೆಕಾಯಿ ಗ್ಲಾಸಿಗೆಲ್ಲ ನೀರು ಹಾಕ್ತಿತ್ತು ಆಲೂಗಡ್ಡೆ ಮಾಡ್ತಿತ್ತು ಎಲೆಯ ತುಂಬ ಊಟವನ್ನು ಬಡಿಸ್ತಾ ಇತ್ತು ಈ ಪ್ಯಾರ ಇಲ್ಲಿ ಮುಗೀತು ಇನ್ನು ಮುಂದಿನ ಪ್ಯಾರದ ನೋಡ್ರಿ ಮತ್ತೇನೇ ಯಾವ ತರಕಾರಿಗಳು ಯಾವ್ಯಾವ ಕೆಲಸ ಮಾಡ್ತಾವು ಅನ್ನೋದನ್ನು ಪಡುವಲಕಾಯಿ ಬಳುಕಿ ಬಳುಕಿ ವಿಳ್ಳ ಕೊಡ್ತಿತ್ತು ತೊಂಡೆಕಾಯಿ ಕೈ ತಾಂಬೂಲ ಕೊಟ್ಟು ಟಾಟಾ ಹೇಳ್ತಿತ್ತು ಅಂತೂ ಇಂತೂ ಸಿಹಿಗೂ ಕಹಿಗೂ ಆಗಿತ್ತು ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು ಪಡುವಲಕಾಯಿ ಬಳುಕೆ ಬಳುಕೆ ಕೊಡ್ತಿತ್ತು ತೊಂಡೆಕಾಯಿ ತಾಂಬೂಲ ಕೊಟ್ಟು ಟಾಟಾ ಹೇಳ್ತಿತ್ತು ಅಂತೂ ಇಂತೂ ಸಿಹಿಗೂ ಕಹಿಗೂ ಆಗಿತ್ತು ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು ಜೋಡಿಯಾಗಿತ್ತು ಆಲೂಗಡ್ಡೆ ಎಲೆಯ ತುಂಬ ಊಟವನ್ನು ಬಡಿಸ್ತಾ ಇದ್ರ ಊಟವನ್ನು ನೀಡ್ತಾ ಇದ್ರ ಪಡುವಲಕಾಯಿ ಬಳುಕಿ 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 ಅಂದರೆ ವೈಯಾರ ಮಾಡ್ಕೊತ ಅಥವಾ ಬಾಗಿ ವಿಳ್ಳೆಯನ್ನ ಕೊಡ್ತಾ ಇತ್ತು ವಿಳ್ಳೆ ಅಂದರೆ ಎಲೆ ಅಡಿಕೆ ಮದುವೆಗೆ ಬಂದವರಿಗೆಲ್ಲ ವಿಳ್ಳೆಯನ್ನು ಕೊಡ್ತಾಯಿತ್ತು ತೊಂಡೆಕಾಯಿ ತೊಂಡೆಕಾಯಿ ಏನು ಮಾಡ್ತಾಯಿತ್ತು ತಾಂಬೂಲವನ್ನು ಕೊಟ್ಟು ತಾಂಬೂಲ ಅಂದ್ರೂ ಎಲೆ ಅಡಿಕೆ ಪಾನ್ ಅಂದು ಏನು ಕರಿತಿರ್ಲ ಅದನ್ನು ಕೊಟ್ಟು ಟಾಟಾ ಹೇಳ್ತಿತ್ತು ಪಡುವಲಕಾಯಿ ವಿಳ್ಳ್ಯ ಕೊಡ್ತಿತ್ತು ಪಡುವಲಕಾಯಿ ಗೊತ್ತಲ್ಲ ಶ್ರಾವಣ ಮಾಸದೊಳಗೆ ಲಕ್ಷ್ಮೀ ಪೂಜೆ ಕಿಡ್ತಾರೆ ನೋಡಿರಿ ಅದು ಆ ಕಾಯಿ ವಿಳ್ಳ್ಯ ಕೊಡ್ತಿತ್ತು ಇನ್ನು ತೊಂಡೆಕಾಯಿ ತಾಂಬೂಲವನ್ನು ಕೊಟ್ಟು ತಾಂಬೂಲು ಅಂದರೆ ಅದೇ ಹೆಣ್ಣು ಪಾನ್ ಅದನ್ನು ಕೊಟ್ಟು ಟಾಟಾ ಹೇಳ್ತಿತ್ತು ಅಂತೂ ಇಂತು ಸಿಹಿಗೂ ಕಹಿಗೂ ಸಿಹಿ ಯಾವುದು ಮಾವಿನ ಹಣ್ಣು ಕಹಿ ಹಾಗಲಕಾಯಿ ಇವು ಎರಡಕ್ಕೂ ಮದುವೆಯಾಗಿತ್ತು ಮ ಇಲ್ಲಿ ಮಾವಿನ ಹಣ್ಣು ಮತ್ತು ಹಾಗಲಕಾಯಿ ಜೋಡಿಯಾಗಿತ್ತು ಈ ಎರಡೂ ಮದುವೆ ಮಾಡಿಕೊಂಡು ಇವು ಎರಡೂ ಜೋಡಿಯಾಗಿದ್ದು ಈ ಪದ್ಯ ತಿಳ್ಕೊಂಡ್ರಲ್ಲ ಈ ಪದ್ಯವನ್ನು ವೈ ಎಸ್ ಕೃಷ್ಣಮೂರ್ತಿಯವರು ಬರೆದಾರ ನೀವೆಲ್ಲರೂ ಈ ಪದ್ಯದ ಪದ್ಯವನ್ನು ಹಾಡಲು ಕಲಿಯಿರಿ ಮತ್ತು ಇದರ ವಿವರಣೆಯನ್ನು ಏನು ತಿಳ್ಕೊಂಡ್ರಲ್ಲ ಇನ್ನು ಮುಂದಿನ ಅವಧಿಯೊಳಗೆ ನಾವು ಇದರ ಬಿಟ್ಟ ಸ್ಥಳ ಅರ್ಥ ಗಮನಿಸಿ ಕ್ವಶ ಪ್ರಶ್ನೋತ್ತರಗಳು ಪ್ರಾಸಪದಗಳು ಮತ್ತು ವ್ಯಾಕರಣಾಂಶಗಳ ಕುರಿತು ತಿಳಿದುಕೊಳ್ಳೋಣ ಮಕ್ಕಳೇ ಈ ಪದ್ಯದಲ್ಲಿ ನೀವು ವಿವಿಧ ರೀತಿಯ ಹಣ್ಣುಗಳು ಹಾಗೂ ತರಕಾರಿಗಳನ್ನು ತಿಳಿದುಕೊಂಡಿರುವಿರಿ ಈಗ ತರಕಾರಿ ಹಾಗೂ ಹಣ್ಣುಗಳ ಹೆಸರುಗಳನ್ನು ನಿಮ್ಮ ಪಠ್ಯಪುಸ್ತಕದ ಕೊನೆಯಲ್ಲಿ ಬಾಕ್ಸ್ ಕೊಟ್ಟಾರ ಅವುಗಳಲ್ಲಿ ಬರೆಯಿರಿ ಒಂದು ಸೈಡ್ ಹಣ್ಣುಗಳನ್ನು ಬರೀರಿ ಒಂದು ಸೈಡ ತರಕಾರಿಗಳನ್ನು ಬರೀರಿ ಧನ್ಯವಾದಗಳು